ಆತ್ಮೀಯ ಸ್ನೇಹಿತರೆ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರದ ವತಿಯಿಂದ ಕ್ರಿಯೇಟಿವ್ ಸ್ಟಡಿ 247 ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಮೆಂಟಲಿಟಿ ಉಪನ್ಯಾಸಕನಾಗಿರ್ತಕ್ಕಂಥ s.b.biradar. ರೀಸನಿಂಗ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಜೊತೆ ಈಗಾಗಲೇ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡಿದ್ದೇನೆ. ರೀಸನಿಂಗ್ ವಿಷಯದಲ್ಲಿ ವಿಡಿಯೋ ಫಸ್ಟ್ ಆ್ಯಂಡ್ ಸೆಕೆಂಡ್ರಲ್ಲಿ ಡೈಸ್ಗೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 1 ಪಾರ್ಟ್ 2ದಲ್ಲಿ ಸ್ಟ್ಯಾಂಡರ್ಡ್ ಡೈಸ್ ಜನರಲ್ ಡೈಸ್ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಟೈಪ್ 3 ಆ್ಯಂಡ್ 4ರಲ್ಲಿ 4 ಕುರಿತು ಪಾರ್ಟ್ 2 ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೇನೆ. ಇಂದು ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋ ನೋಡಿರ್ತಕ್ಕಂಥ ತಾವೆಲ್ಲ ಈ ಪ್ರಾಬ್ಲಮ್ಗಳನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಪಾರ್ಟ್ 3ದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ನನ್ನ ಮೊದಲಿನ 2 ವಿಡಿಯೋಗಳನ್ನು ನೀವು ನೋಡಿದರೆ ಈ ಟಾಪಿಕ್ ಭಾರಿ ಈಸಿಯಾಗಿ ವಿತಿನ್ 1 ಸೆಕೆಂಡಲ್ಲಿ ನೀವು ಈ ಪ್ರಶ್ನೆಗಳಿಗೆ ನೋಡಿ ತಕ್ಷಣ ಆನ್ಸರ್ ಮಾಡ್ಬೋದು. ಭಾಳ ಸರಳ ವಿಧಾನದ ಮೂಲಕ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೇನೆ. ನಾನು s.b.biradar. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮೊದಲಿನಿಂದಲೂ ಈ ಚಾನೆಲನ್ನು ನೀವು ನೋಡ್ತಾ ಇದ್ದರೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ತಿಳಿಸಿ. ಸ್ನೇಹಿತರೆ, ಇಲ್ಲಿ ಡೈಸ್ಗೆ ಸಂಬಂಧಪಟ್ಟಾಗಿ ಒಂದೆರಡು ಪ್ರಶ್ನೆಗಳನ್ನು, ಎರಡು ಚಿತ್ರಗಳನ್ನು ಡೈಸಲ್ಲಿ ತೋರಿಸಿದ್ದಾರೆ. ದ ಪೊಸಿಷನ್ಸ್ ಆಫ್ ಎ ಡೈಸ್ ಆರ್ ಶೋನ್ ಬಿಲೋ. ಇಫ್ ದ ಫೇಸ್ ವಿತ್ 1 ಡಾಟ್ ಈಸ್ ಎಟ್ ದ ಬಾಟಮ್, ದೆನ್ ದ ನಂಬರ್ ಆಫ್ ಡಾಟ್ಸ್ ಆನ್ ದ ಟಾಪ್ ಈಸ್. ಒಂದು ವೇಳೆ ಈ ಆಕೃತಿಯಲ್ಲಿ ಕೆಳಗೆ ಒಂದು ಚುಕ್ಕೆವಿರಿದ್ರೆ ಅದರ ಮೇಲ್ಮುಖದಲ್ಲಿರ್ತಕ್ಕಂಥ ಚುಕ್ಕೆಗಳೆಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಯಾವಾಗಲೂ ಇದು ಟೈಪ್ 1 ಫಸ್ಟ್ ಆ್ಯಂಡ್ ಸೆಕೆಂಡ್ ಡೈಗ್ರಾಮಲ್ಲಿ ಇಫ್ 1 ಡಾಟ್ ಈಸ್ ಎಟ್ ದ ಬಾಟಮ್ ದೆನ್ ಹೌ ಮೆನಿ ಡಾಟ್ಸ್ ವಿಲ್ ಅಪಿಯರ್ ಆನ್ ಟಾಪ್. ಬಟ್ ಇಲ್ಲಿ ಡೈಸನ್ನು ನಾವು ಅಬ್ಸರ್ವ್ ಮಾಡಿ ನೋಡಿದಾಗ ಇಲ್ಲಿ 3 ಡಾಟ್ಸ್ ಇದ್ದಾವೆ, ಇಲ್ಲಿ 5 ಡಾಟ್ಸ್ ಇದ್ದಾವೆ, ಇಲ್ಲಿ 4 ಡಾಟ್ಸ್ ಇದ್ದಾವೆ. ಹಿಯರ್ ಆಲ್ಸೋ 3 ಡಾಟ್ಸ್, 6 ಡಾಟ್ಸ್ ಆ್ಯಂಡ್ 2 ಡಾಟ್ಸ್. ಅಟ್ ಲೀಸ್ಟ್ ಯಾವುದಾದ್ರು ಡೈಗ್ರಾಮಲ್ಲಿ 2 ಡಾಟ್ಸನ್ನು ನೋಡಿದರೆ 7 ಆಗುತ್ತೆ. ಇಲ್ಲಿ 3+4 ಸೇರಿದರೆ 7 ಆಗುತ್ತೆ. 7 ಆದರೆ ಇದೊಂದು ಜನರಲ್ ಡೈಸ್. ಜನರಲ್ ಬಿಡಿಸ್ತಕ್ಕಂಥ ಒಂದು ಸರಳ ತಂತ್ರವೇ ಇಲ್ಲಿ ಕಾಮನ್ ಆಗಿ ಬಂದಿರುವಂಥದ್ದು. ಇಲ್ಲಿ 3 ಇದೆ, ಇಲ್ಲಿ ಟೈಪ್ ಫಸ್ಟ್ ಡೈಗ್ರಾಮಲ್ಲಿನೂ 3 ಇದೆ. ಸೊ ಈಗ ನಾವು 3, 4 ಕ್ಲಾಕ್ ವೈಸಲ್ಲಿ ಗಮನಿಸೋಣ. ಸೊ 3, 5, 4. ಸೊ ಅದೇ ಥರ 3, 6, 1 ಇಲ್ಲಿ ನೋಡಿದ್ರೆ 3, 6, 1. ಬಟ್ ಇಲ್ಲಿ 1 ಅಪೋಸಿಟ್, 4, 5 ಅಪೋಸಿಟ್, 6, 3 ಅಪೋಸಿಟ್. ರಿಮೈನಿಂಗ್ ನಂಬರ್ ಅಂದರೆ 2. 3 ಅಪೋಸಿಟ್ ಈಸ್ 2. ದೆನ್ ಅವರು ಇಲ್ಲಿ ಕೇಳಿದ್ದು ನಿಮಗೆ ಪ್ರಶ್ನೆ, ಇಫ್ ದ ಫೇಸ್ ವಿತ್ 1 ಡಾಟ್ ಈಸ್ ಅಟ್ ದ ಬಾಟಮ್ ದೆನ್ ದ ನಂಬರ್ ಆಫ್ ಡಾಟ್ಸ್ ಆನ್ ದ ಟಾಪ್, ಇಟ್ ಮೀನ್ಸ್ 1 ಅಪೋಸಿಟ್, ಹೌ ಮೆನಿ ಡಾಟ್ಸ್ ಆರ್ ದೇರ್? ಸೊ 4. ಸೊ ಡೆಫಿನೆಟ್ಲಿ ಯುವರ್ ಆನ್ಸರ್ ಈಸ್ ಸಿ. ಸಿಂಪಲ್ ಆಗಿ ಇಷ್ಟು ಗಮನಿಸೋದು, ನೀವು ಸ್ಟ್ಯಾಂಡರ್ಡ್ ಡೈಸ್ ಇದೆ ಅಥವಾ ಜನರಲ್ ಡೈಸ್ ಇದೆ ಅಂತ ನೋಡೋದು. ಸೊ ಇಲ್ಲಿ ನೋಡಿದರೆ ವಾಟ್ ವಿಲ್ ಬಿ ದ ನಂಬರ್ ಆಟ್ ದ ಬಾಟಮ್ ಇಫ್ 5 ಈಸ್ ಆಟ್ ದ ಟಾಪ್ ದೆನ್ ದ 2 ಪೊಸಿಷನ್ಸ್ ಆಫ್ ದ ಡೈಸ್ ಬಿಗೇನ್ ಬೀಯಿಂಗ್ ಆ್ಯಸ್ ಗಿವನ್ ಬಿಲೋ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಇಫ್ 5 ಈಸ್ ಆಟ್ ದ ಟಾಪ್ ದ 2 ಪೊಸಿಷನ್ಸ್ ಆಫ್ ದ ಡೈಸ್ ಬೀಯಿಂಗ್ ಆ್ಯಸ್ ಗಿವನ್ ಬಿಲೋ. ಇಫ್ 5 ಈಸ್ ಆಟ್ ದ ಟಾಪ್, ಇಲ್ಲಿ 5 ಇದ್ದರೆ, ಒಂದು ವೇಳೆ ಇಲ್ಲಿ 5 ಇದ್ದರೆ ಕೆಳಗಿರ್ತಕ್ಕಂಥ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4, 1, 2 ಇದೆ, ಇಲ್ಲಿ 2, 6, 3 ಇದೆ. ಸೊ ಇಲ್ಲಿ ಯಾವುದೇ ಎರಡು ಸಂಖ್ಯೆಗಳನ್ನ ಆ್ಯಡ್ ಮಾಡಿದರೆ 7 ಆಗೋದಿಲ್ಲ. 4, 1, 2 ಇದರಲ್ಲಿ ಯಾವುದಾದ್ರೂ ಎರಡು ಸಂಖ್ಯೆಗಳು ಸೇರಿದರೆ 7 ಆಗೋದಿಲ್ಲ. 2, 6, 3 ಇಲ್ಲಿ ಯಾವುದೇ ಎರಡು ಸಂಖ್ಯೆ ಸೇರಿದರೆ 7 ಅಲ್ಲ. ಹಾಗಾದರೆ ಇದೊಂದು ಸ್ಟ್ಯಾಂಡರ್ಡ್ ಡೈಸ್. ಸ್ಟ್ಯಾಂಡರ್ಡ್ ಡೈಸು ಅಂತಂದರೆ ಇಲ್ಲಿ ನಮಗೆ ಕಾಮನ್ ಆಗಿ ಬಂದಿರುವಂಥದ್ದು. ಸೊ ಇಲ್ಲಿ 2 ಇದೆ, ಸೊ ಇಲ್ಲಿ ನಮಗೆ ಸಿಂಗಲ್ ನಂಬರ್ ಕಾಮನ್ ಆಗಿ ಬಂದಿದೆ. ಸಿಂಗಲ್ ನಂಬರ್ ಕಾಮನ್ ಆಗಿ ಬಂದಿತ್ತು ಅಂತಂದರೆ 2 ಕ್ಲಾಕ್ ವೈಸ್ ಆಗಿ ಅದನ್ನು ನೋಡ್ತಾ ಹೋಗೋಣ. ಈಗ 2, 1, 4, 2, 4, 1 ದೆನ್
2, 6, 3. So 2, 4, 1. Then 2, 6, 3. So namge if 5 is at the bottom anta kelidare, it means 5 the opposite yavad number anta andanga. So 1 the opposite 3, 6 opposite 4, then 2 the opposite yav number miss agide ade idra opposite number agirutade. So 5 miss agide, so definitely 2 the opposite number is 5. If 5 is at the top, then which number will be bottom? It means kelagiro sankhya yavadu antandre 5 the opposite number yavadu anta helabodu. So 5 the opposite number is 2 ishtu helabodu. So idr jothege innondu naavu gamanisodadre, ಇಲ್ಲಿ ಯಾವುದೇ ಎರಡು ನಂಬರನ್ನು ಸೇರಿದರೆ 7 ಆಗೋದಿಲ್ಲ. ಸೊ ಹಾಗಾದರೆ ಇದು ಒಂದು ಸ್ಟ್ಯಾಂಡರ್ಡೈಸ್. ಸ್ಟ್ಯಾಂಡರ್ಡೈಸಲ್ಲಿ ನಮಗೆ 5 ಅಪೋಸಿಟ್ ಯಾವುದು ಅಂತ ಕೇಳಿದ್ದಾರೆ. 5 ಯಾವ ನಂಬರ್ ಸೇರಿದರೆ 7 ಆಗುತ್ತೆ ಅದೇ 5 ಅಪೋಸಿಟ್ ನಂಬರ್ ಆಗುತ್ತೆ. 5 2 ಸೇರಿದರೆ 7 ಆಗುತ್ತೆ. ಸೊ ಡೆಫಿನೆಟ್ಲಿ 5 ಅಪೋಸಿಟ್ ನಂಬರ್ ಈಸ್ 2. ಇದನ್ನು ನೀವು ಟೈಪ್ 2 ಮಾಡಲಲ್ಲಿ ನೀವು ಇದನ್ನು ಚರ್ಚೆ ಮಾಡ್ಬೋದು, ಯಾವುದಾದ್ರೂ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಅದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮನ್ನು ಗಮನಿಸೋಣ ಸ್ನೇಹಿತರೆ. ಎ ಡೈಸ್ ಈಸ್ ರೋಲರ್ ಟಾಯ್ಸ್ ಆ್ಯಂಡ್ ದ ಟೂ ಪೊಸಿಷನ್ಸ್ ಆರ್ ಶೋನ್ ಇನ್ ದ ಫಿಗರ್ಸ್ ಬಿಲೋ. ವಾಟ್ ಈಸ್ ದ ನಂಬರ್ ಆಫ್ ದ ಡಾಟ್ಸ್ ಆ್ಯಟ್ ದ ಬಾಟಮ್ ಫೇಸ್ ವೆನ್ ದ ಡೈಸ್ ಈಸ್ ಇನ್ ಡೈಗ್ರಾಮ್ 1? ಸೊ ಡೈಗ್ರಾಮ್ 1ನಲ್ಲಿ ನೋಡಿ, ವಾಟ್ ಈಸ್ ದ ನಂಬರ್ ಆಫ್ ಡಾಟ್ಸ್ ಆ್ಯಟ್ ದ ಬಾಟಮ್ ಫೇಸ್ ವೆನ್ ದ ಡೈಸ್ ಈಸ್ ಇನ್ ಡೈಗ್ರಾಮ್ 1? ಸೊ ಡೈಗ್ರಾಮ್ 1ನಲ್ಲಿ ಬಾಟಮಲ್ಲಿ ಯಾವ ಎಷ್ಟು ಡಾಟ್ಸ್ ಇದ್ದಾವೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಗಮನಿಸೋದಾದರೆ ಟಾಪಲ್ಲಿ ಎಷ್ಟಿದೆ? 2 ಇದೆ. ಇಟ್ ಮೀನ್ಸ್ 2 ದ ಅಪೋಸಿಟ್ ನಂಬರ್ ಯಾವುದು ಅಂತ ನೀವು ಹೇಳಬೇಕು. ಇಲ್ಲಿ 2 ದ ಅಪೋಸಿಟ್ ನಂಬರ್ಗೆ ಬೇಕು ಅಂದರೆ ಡಾಟ್ಸ್ ಎಷ್ಟಿದೆ ನೋಡಿರಿ, ಇಲ್ಲಿ 3 ಡಾಟ್ಸ್, 4 ಡಾಟ್ಸ್, 2 ಡಾಟ್ಸ್, ದೆನ್ 2 ಡಾಟ್ಸ್, 1 ಡಾಟ್, 5 ಡಾಟ್. ಸೊ ಇಲ್ಲಿ 5 ಪ್ಲಸ್ 2 ಸೇರಿದರೆ 7 ಆಗುತ್ತೆ. 7 ಅಟ್ಲೀಸ್ಟ್ ಇಲ್ಲಿ 4 ಪ್ಲಸ್ 3 ಸೇರಿದರೆ 7 ಆಗುತ್ತೆ. ಇದೊಂದು ಜನರಲ್ ಡೈಸ್. ಜನರಲ್ ಡೈಸ್ ಇದ್ದರೆ ನಾವಿಲ್ಲಿ ಈಸಿಯಾಗಿ ನೋಡ್ಬೋದು 2, 4 ಆ್ಯಂಡ್ 3 ಕ್ಲಾಕ್ ವೈಸ್. ದೆನ್ ಇಲ್ಲಿ 2, 1, 5. ಇದನ್ನು ನಾವು ಈಸಿಯಾಗಿ ನೋಡೋದಾದರೆ 2, 4, 3 ದೆನ್ 2, 1, 5. ಸೊ 2 ದ ಅಪೋಸಿಟ್ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್ ಡೈಗ್ರಾಮಲ್ಲಿ ಬಾಟಮಲ್ಲಿ ಬರೋ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಆಲ್ರೆಡಿ ಟಾಪಲ್ಲಿ ಯಾವುದಿದೆ? 2 ಇದೆ. ಸೊ ಹೌ ಮೆನಿ ಡಾಟ್ಸ್ ಆರ್ ಅಪೋಸಿಟ್ ಆಫ್ 2? ಇಟ್ ಮೀನ್ಸ್ ಸೊ ಇಲ್ಲಿ 2 ದ ಅಪೋಸಿಟ್ ಯಾವ ನಂಬರ್ ಇದೆ ಅಂತ ನೋಡೋಣ. ಸೊ ಇಲ್ಲಿ ಎಲ್ಲಿ ಎಲ್ಲದರಲ್ಲಿ ಮಿಸ್ ಆಗಿರುವಂಥ ನಂಬರ್ ಯಾವುದಿದೆ? 6 ಇದೆ. ಸೊ ಡೆಫಿನೆಟ್ಲಿ 2 ದ ಅಪೋಸಿಟ್ ನಂಬರ್ ಯಾವುದು? 6. ಸೊ 2 ದ ಅಪೋಸಿಟ್ ನಂಬರ್ ಈಸ್ 6 ಅಂತ ಹೇಳ್ಬೋದು. ಇದು ನೋಡಿದ ತಕ್ಷಣ ನೀವು ಹೇಳಬೇಕು ಅಂತಂದರೆ ಎರಡು ಕಡೆ ಕಾಮನ್ ಆಗಿ 2 ಇದೆ ಅಂದರೆ ಕಾಮನ್ ಆಗಿ ಬಂದಿರುವಂಥ ಎರಡು ಡೈಗ್ರಾಮಲ್ಲಿ ಮಿಸ್ ಆಗಿರುವಂಥ ನಂಬರೇ 2 ದ ಅಪೋಸಿಟ್ ನಂಬರ್ ಆಗಿರ್ತದೆ. ಇಷ್ಟೆಲ್ಲ ನೀವು ಸಾಲ್ವ್ ಮಾಡೋಕ್ಕಿಂತ, ಸೊ ಇಲ್ಲಿ ಕಾಮನ್ ಆಗಿ 2 ಇದೆ, ಇಲ್ಲಿ ಕಾಮನ್ ಆಗಿ 2 ಇದೆ, ಸೊ ಎರಡು ಕಡೆ ಮಿಸ್ ಆಗಿರುವಂಥ ನಂಬರೇ 2 ದ ಅಪೋಸಿಟ್ ಆಗಿರ್ತದೆ. ಸೊ ದೇರ್ ಫೋರ್ ಆನ್ಸರ್ ಈಸ್ 6. ದೆನ್ ನೆಕ್ಸ್ಟ್ ಪ್ರಾಬ್ಲಮ್, 2 ಪೊಸಿಷನ್ಸ್ ಆಫ್ ದ ಡೈಸ್ ಆರ್ ಶೋನ್ ವೆನ್ 4 ಈಸ್ ಅಟ್ ದ ಬಾಟಮ್, ವಾಟ್ ನಂಬರ್ ವಿಲ್ ಬಿ ಆನ್ ದ ಟಾಪ್? ಸೊ ಒಂದು ವೇಳೆ ಇವೆರಡೂ ಡೈಗ್ರಾಮ್ಗಳಲ್ಲಿ ಇಲ್ಲಿ 4 ಇದ್ದರೆ, ಇಲ್ಲಿ 4 ಇದ್ದರೆ ಕೆಳಗಡೆ, ಸೊ ಟಾಪಲ್ಲಿ ಬರುವಂಥ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎರಡು ಕಡೆ ಕಾಮನ್ ಆಗಿ ಬಂದಿರೋ ನಂಬರ್ 1 ಇದೆ. ಸೊ ಕಾಮನ್ ಆಗಿ ಬಂದಿರೋಂಥ ನಂಬರನ್ನು ನಾವು ಗಮನಿಸೋದಾದರೆ 1, 2, 3 ದೆನ್ 1, 6, 5. ಎರಡೂ ಕಡೆ ಕಾಮನ್ ಆಗಿ ನಂಬರ್ ಬಂದರೆ ಕ್ಲಾಕ್ ವೈಸಲ್ಲಿ ನೋಡ್ತಾ ಹೋಗ್ಬೋದು ನಾವು. ಸೊ 1, 1, 2, 3, 1, 6, 5. ಸೊ 3 ದ ಅಪೋಸಿಟ್ 5, 2 ದ ಅಪೋಸಿಟ್ 6, ದೆನ್ 1 ಅಪೋಸಿಟ್. ಇದರಲ್ಲಿ ಮಿಸ್ ಆಗಿರೋಂಥ ನಂಬರೇ ಇದರ ಆನ್ಸರ್ ಆಗಿರ್ತದೆ. 4 ಮಿಸ್ ಆಗಿದೆ. ಸೊ ಡೆಫಿನೆಟ್ಲಿ 4 ದ ಅಪೋಸಿಟ್. ಈ 4 ಈಸ್ ಬಾಟಮ್, 1 ದ ಅಪೋಸಿಟ್ 4 ಐತೆ. ಬಟ್ ಅವ್ರು ಕೇಳಿದ್ದು ಈ 4 ವೆನ್ 4 ಈಸ್ ಅಟ್ ದ ಬಾಟಮ್ ವಾಟ್ ನಂಬರ್ ವಿಲ್ ಬಿ ಆನ್ ದ ಟಾಪ್. ಹಾಗಾದರೆ 4 ಅಪೋಸಿಟ್ ಯಾವುದು? 4 ಅಪೋಸಿಟ್ 1. ಸೊ 1 ಅಪೋಸಿಟ್ 4, 4 ಅಪೋಸಿಟ್ 1. ಸೊ ಆನ್ಸರ್ ಈಸ್ 1. ಸೊ ನೆಕ್ಸ್ಟ್ ಇನ್ನೊಂದನ್ನು ಗಮನಿಸೋಣ ಸ್ನೇಹಿತರೆ. 2 ಪೊಸಿಷನ್ಸ್ ಆಫ್ ಎ ಡೈಸ್ ಆರ್ ಶೋನ್ ಬಿಲೋ, ಐಡೆಂಟಿಫೈ ದ ನಂಬರ್ ಅಟ್ ದ ಬಾಟಮ್ ವೆನ್ ದ ಟಾಪ್ ಈಸ್ 3. ಸೊ ಎರಡೂ ಆಕೃತಿಗಳಲ್ಲಿ ಒಂದು ವೇಳೆ ಈ ಡೈಗ್ರಾಮಲ್ಲಿ ಟಾಪಲ್ಲಿ 3 ಇದ್ದರೆ, ಟಾಪಲ್ಲಿ 3 ಇದ್ದರೆ ಐಡೆಂಟಿಫೈ ದ ನಂಬರ್ ಅಟ್ ದ ಬಾಟಮ್ ವೆನ್ ದ ಟಾಪ್ ಈಸ್ 3. ಇಫ್ ಬೋತ್ ಸೈಡ್ ಟಾಪ್ ನಂಬರ್ ಈಸ್ 3, ದೆನ್ ವಿಚ್ ನಂಬರ್ ಈಸ್ ಅಪೋಸಿಟ್ ಆಫ್
ತ್ರೀ ಅಂತ ಕೇಳಿದ್ದಾರೆ. ಸೊ ತ್ರೀದ ಅಪೋಸಿಟ್ ನೀವು ಆನ್ಸರ್ ಹೇಳಬೇಕು ಅಂತಂದರೆ ಇಲ್ಲಿ ಕಾಮನ್ ಆಗಿ ಬಂದಿದ್ದ ನಂಬರ್ ಅಂತ ಯಾವ್ಯಾವ ನೋಡಿ, 6 1 3 ದೆನ್ 6 4 5. ಇಲ್ಲಿ 6 ಎರಡು ಕಡೆ ಕಾಮನ್ ಆಗಿ ಬಂದಿದೆ, ಮತ್ತು ಯಾವುದು ಕಾಮನ್ ಆಗಿಲ್ಲ. ಸೊ ಹಾಗಾದರೆ ನೀವು ಕ್ಲಾಕ್ ವೈಸಲ್ಲಿ ಇದನ್ನು ನಾವು ನೋಡ್ತಾ ಹೋಗೋಣ. ಸೊ 6 4 5 ಕ್ಲಾಕ್ ವೈಸ್, 6 4 5. ದೆನ್ ಇಲ್ಲಿ ನೋಡೋಣ, 6 1 3, 6 1 3. ಟಾಪಲ್ಲಿ ತ್ರೀ ಇದ್ದರೆ ಬಾಟಮಲ್ಲಿ ಬರೋ ನಂಬರ್ ಯಾವುದಿದೆ ಅಂತ ಕೇಳಿದ್ದಾರೆ. ತ್ರೀದ ಅಪೋಸಿಟ್ ನಂಬರ್ ಯಾವುದಿದೆ? ಫೈವ್ ಇದೆ. ಐಡೆಂಟಿಫೈ ದ ನಂಬರ್ ಎಟ್ ದ ಬಾಟಮ್ ಆ್ಯಂಡ್ ಟಾಪ್ ಈಸ್ ತ್ರೀ. ಸೊ ಟಾಪಲ್ಲಿ ಎರಡೂ ಕಡೆ ತ್ರೀ ಇದ್ದರೆ ಬಾಟಮಲ್ಲಿ ಬರುವಂಥ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಬಾಟಮಲ್ಲಿ ನಾವು ಇಲ್ಲಿ ಗಮನಿಸೋದಾದರೆ, ಸೊ ಡೆಫಿನೆಟ್ಲಿ ಫೈವ್ ದ ಅಪೋಸಿಟ್ ತ್ರೀ, ತ್ರೀ ದ ಅಪೋಸಿಟ್ ಫೈವ್. ಸೊ ಯುವರ್ ಆನ್ಸರ್ ಈಸ್ ಫೈವ್. ಥ್ಯಾಂಕ್ ಯು. ನೆಕ್ಸ್ಟ್, ಟೂ ಪೊಸಿಷನ್ಸ್ ಆಫ್ ದ ಡೈಸ್ ಆರ್ ಶೋನ್ ಬಿಲೋ. ವೆನ್ ದ ನಂಬರ್ ಫೋರ್ ವಿಲ್ ಬಿ ಅಟ್ ದ ಬಾಟಮ್, ದೆನ್ ವೀಚ್ ನಂಬರ್ ವಿಲ್ ಬಿ ಅಟ್ ದ ಟಾಪ್. ಸೊ ಇವೆರಡು ಆಕೃತಿಗಳಲ್ಲಿ ಫೋರ್ ಕೆಳಗಡೆ ಬಂದಿದ್ದರೆ, ಇಲ್ಲಿ ಫೋರ್ ಇದ್ದರೆ, ಇಲ್ಲಿ ಫೋರ್ ಇದ್ದರೆ, ಟಾಪಲ್ಲಿ ಬರುವಂಥ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ವೆನ್ ದ ನಂಬರ್ ಫೋರ್ ವಿಲ್ ಬಿ ಅಟ್ ದ ಬಾಟಮ್, ದೆನ್ ವೀಚ್ ನಂಬರ್ ವಿಲ್ ಬಿ ಅಟ್ ದ ಟಾಪ್. ಸೊ ಫೋರ್ ದ ಅಪೋಸಿಟ್ ಯಾವುದಿದೆ? ಇಲ್ಲಿ ಕಾಮನ್ ಆಗಿ ನೋಡಿದರೆ, ಸೊ ಇಲ್ಲಿ 4 2 1 3 5 1 ಎರಡು ಕಡೆ ಕಾಮನ್ ಆಗಿ ಬಂದಿರುವಂಥ ಡಾಟ್ಸ್ ಎಷ್ಟು? 1 ಡಾಟ್ ಕಾಮನ್ ಆಗಿದೆ. ಸೊ ಒನ್ ಇಂದ ಕ್ಲಾಕ್ ವೈಸಲ್ಲಿ ನಾವು ಅರೇಂಜ್ಮೆಂಟ್ ಮಾಡ್ತಾ ಹೋಗೋಣ. 1 3 2, ದೆನ್ 1 3 5, 1 4 2, 1 3 5. ಸೊ ಟು ದ ಅಪೋಸಿಟ್ ಫೈವ್, ಫೋರ್ ದ ಅಪೋಸಿಟ್ ತ್ರೀ, ಸೊ ಒನ್ ದ ಅಪೋಸಿಟ್. 1 to 6 ನಂಬರ್ ಯಾವಾಗಲೂ ಇಲ್ಲಿ ಯೂಸ್ ಆಗಿರ್ತವೆ. ಸೊ ಇಲ್ಲಿ ರಿಮೈನಿಂಗ್ ಮಿಸ್ ಆಗಿರುವಂಥ ನಂಬರೇ ಒಂದು ಅಪೋಸಿಟ್ ಆಗಿರ್ತದೆ. ಸೊ ಒನ್ ದ ಅಪೋಸಿಟ್ ನಂಬರ್ ಈಸ್ 6. ಬಟ್ ನಮಗೆ ಬೇಕಾಗಿರೋದು ವೆನ್ ದ ನಂಬರ್ ಫೋರ್ ಈಸ್ ಅಟ್ ದ ಬಾಟಮ್, ಈ ಫೋರ್ ಈಸ್ ಅಟ್ ದ ಬಾಟಮ್, ವೀಚ್ ನಂಬರ್ ಅಪಿಯರ್ ಆನ್ ದ ಟಾಪ್. ಸೊ ಫೋರ್ ಕೆಳಗಿದ್ದರೆ ಮೇಲ್ಗಡೆ ಬರೋ ಸಂಖ್ಯೆ ಯಾವುದು? ಸೊ ಫೋರ್ ದ ಅಪೋಸಿಟ್ ನಂಬರ್ ಯಾವುದಿದೆ? 3 ಇದೆ. ಸೊ ನಮ್ಮ ಆನ್ಸರ್ ಯಾವುದು? ಎ. ಥ್ಯಾಂಕ್ ಯು. ಟೂ ಪೊಸಿಷನ್ಸ್ ಆಫ್ ದ ಡೈಸ್ ಆರ್ ಶೋನ್ ಬಿಲೋ. ವೆನ್ ನಂಬರ್ ಒನ್ ಈಸ್ ಅಟ್ ದ ಟಾಪ್, ಇಲ್ಲಿ ಒನ್ ಇದ್ದರೆ, ಇಲ್ಲಿ ಒನ್ ಇದ್ದರೆ, ವಾಟ್ ನಂಬರ್ ವಿಲ್ ಬಿ ಅಟ್ ದ ಬಾಟಮ್. ಸೊ ಇಟ್ ಮೀನ್ಸ್ ಒನ್ ಅಪೋಸಿಟ್ ನಂಬರ್ ಯಾವುದು ಅಂತ ಕೇಳಿದರೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಕ್ವಶನ್ ನೋಡಿ ತಕ್ಷಣ ಹೇಳ್ಬೋದು ನೀವು ಒಂದೇ ಸೆಕೆಂಡಲ್ಲಿ. ಸೊ ಇಲ್ಲಿ 6 ಇದೆ, ಇಲ್ಲಿ 4 ಇದೆ, ಇಲ್ಲಿ 6 ಇದೆ, ಇಲ್ಲಿ 4 ಇದೆ. ಸೊ ಎರಡು ಕಡೆ ಟೂ ನಂಬರ್ಸ್ ಕಾಮನ್ ಆಗಿ ಬಂದಿದೆ. ರಿಮೈನಿಂಗ್ ಇಲ್ಲಿ ಒನ್ ನಂಬರ್ ಡಿಫ್ರೆಂಟ್ ಇದೆ, ಇಲ್ಲಿ ಒನ್ ನಂಬರ್ ಡಿಫ್ರೆಂಟ್ ಇದೆ. ಸೊ ಎರಡು ಕಾಮನ್ ನಂಬರ್ ಬಂದಿದ್ದರೆ ರಿಮೈನಿಂಗ್ ಟೂ ನಂಬರ್ಸ್ ಅಪೋಸಿಟ್ಸ್ ಆಗಿರ್ತವೆ ಯಾವಾಗಲೂ. ಇದನ್ನು ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಒನ್ ದ ಅಪೋಸಿಟ್ ಫೈವ್. ಸೊ ಇವರ್ ಆನ್ಸರ್ ಈಸ್ ಫೈವ್. ಥ್ಯಾಂಕ್ ಯು. ಧನ್ಯವಾದಗಳು ಸ್ನೇಹಿತರೆ. ಇಲ್ಲಿವರೆಗೆ ನಾವು ಡೈಸ್ಗೆ ಸಂಬಂಧಪಟ್ಟ ಕೆಲವೊಂದು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ದೇನೆ. ಇನ್ನೂ ಕೆಲವೊಂದಿಷ್ಟು ಟೈಪ್ 4 ಆ್ಯಂಡ್ 5 ವಿಡಿಯೋದಲ್ಲಿ ಡೈಸ್ ಸಂಬಂಧಪಟ್ಟ ಹಾಗೆ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅಂತ ನಮ್ಮ ಜೊತೆ ಚರ್ಚೆ ಮಾಡಿದ್ದೇನೆ. ನಿಮಗೆ ಯಾವುದೇ ವಿಷಯದ ಸಂಬಂಧ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳಿದ್ದರೆ, ಸೊ ದಯಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿಕೊಳ್ಳಿ. ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರ್ತಕ್ಕಂಥ KS PSI ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಮೆಂಟಲಿಟಿ ಮ್ಯಾಥ್ಸ್ ವಿಷಯಗಳನ್ನು ನಮ್ಮ ಒಂದು ಸಂಸ್ಥೆ ವತಿಯಿಂದ ತಮ್ಮ ಜೊತೆ ಚರ್ಚೆ ಮಾಡಲಿದ್ದೇವೆ. ಧನ್ಯವಾದಗಳು ಸ್ನೇಹಿತರೆ.